ಧರ್ಮಸ್ಥಳದ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಜನ್ಮ ದಿನಾಚರಣೆ ಅಂಗವಾಗಿ ಜಾಗೃತಿ ಜಾಥಾ ಕಾರ್ಯಕ್ರಮವ ಅದ್ದೂರಿಯಾಗಿ ಚಾಲನೆಯಾಯಿತು. ಕುಮಾರ್ ಅವರಿಗೆ ಪುಷ್ಪಗುಚ್ಛ ಅರ್ಪಣೆ. ಜಾಥಾದೊಂದಿಗೆ ವಿವಿಧ ರೀತಿಯ ಕಾರ್ಯಕ್ರಮಗಳ ಮೂಲಕ ಜನರಲ್ಲಿ ಪರಿಸರ ಜಾಗೃತಿ, ಆರೋಗ್ಯ ಜಾಗೃತಿ ಮತ್ತು ಶಿಕ್ಷಣ ಜಾಗೃತಿ ಮೂಡಿಸುವ ಮುಖಾಂತರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಂದ ಜಾಗೃತಿ ಮೂಡಿಸುವ ಜಾಥಾ ಕಾರ್ಯಕ್ರಮ ಧಾರವಾಡದ ಕಲಾಭವನದಿಂದ ಧಾರವಾಡ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯ ಸುತ್ತೂರುವರೆಗೆ ಜಾಗೃತಿ ಜಾಥಾ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಪ್ರತಿ ವರ್ಷವೂ ನಾವು ಪೂಜ್ಯ ವೀರೇಂದ್ರ ಹೆಗ್ಗಡೆ ಅವರ ಜನ್ಮದಿನವನ್ನು ಈ ಥರವೇ ಸೆಲೆಬ್ರೇಟ್ ಮಾಡ್ತೀವಿ. ಈ ಅವರಿಗೆ ಅವರ ಜೀವನವನ್ನು ಅವರು ಚಾರಿಟಿಗೆ ಅರ್ಪಣೆ ಮಾಡಿದವರು, ಧರ್ಮಕ್ಕೆ ಅರ್ಪಣೆ ಮಾಡಿದವರು. ಹಾಗಾಗಿ ಈ ವಿಶೇಷ ರೀತಿಯಲ್ಲಿ ನಾವು ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದೇವೆ. ಇದು ವಾಕ್ ಫಾರ್ ಚಾರಿಟಿ. ಇದರಿಂದ ಬಂದ ಹಣವನ್ನು ನಾವು ಪೂವರ್ ಪೇಷಂಟ್ ಫಂಡ್ಗೆ ಹಾಕಿ ರೋಗಗಳಿಗೆ ಗುಣಮುಖವಾಗುವಂತಹ ಕಷ್ಟದಲ್ಲಿರುವವರಿಗೆ ಆ ಹಣವನ್ನು ಉಪಯೋಗಿಸ್ತಾ ಇದ್ದೇವೆ. ಪ್ರತಿ ವರ್ಷ ಈ ಒಂದು ವಾಕ್ ಚಾರಿಟಿ ಏನಿದೆ ಅದು ವೀರೇಂದ್ರ ಹೆಗ್ಗಡೆ ಅವರ ವಿಶೇಷವಾದ ಹುಟ್ಟುಹಬ್ಬಕ್ಕೆ ನಾವೆಲ್ಲರೂ ಆಚರಿಸ್ತೇವೆ. ಆಶ್ಚರ್ಯ ಅಂತಂದರೆ ಎಲ್ಲ ಸಿಬ್ಬಂದಿಯವರು, ಎಲ್ಲ ಸ್ಟೂಡೆಂಟ್ಸ್ಗಳು, ಎಲ್ಲ ಸ್ಟಾಫ್, ಡೆಂಟಲ್ ಅವರಂತೂ ಎಲ್ಲ ಟಿಕೆಟ್ ಬಂದಿದ್ದಾರೆ. ಹಾಗಾಗಿ ಸಂತೋಷ ಆಗಿದೆ. ಹಾಗೆ ಈ ಒಂದು ಎಲ್ಲರ ಮನಸ್ಸು ಹಾಗೂ ಎಲ್ಲರ ಹೃದಯವು ವೀರೇಂದ್ರ ಹೆಗ್ಗಡೆ ಅವರ ಒಂದು ಭಕ್ತಿಪೂರ್ವಕವಾಗಿ ಅವರಿಗೆ ಸಲ್ಲಿಸ್ತೇವೆ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಸ್ವಾಮಿ ಅವರಿಗೆ, ನಾವು ಚಿಕ್ಕವರು ಆದರೂ ಸ್ವಾಮಿ ಮಂಜುನಾಥ ಅವರಿಗೆ ಎಲ್ಲ ರೀತಿಯಲ್ಲೂ ಅವರಿಗೆ ಆರೋಗ್ಯ ಕೊಡಲಿ, ಅವರಿಗೆ ಸಂತೋಷ ಕೊಡಲಿ. ನಾವೆಲ್ಲ ಅವರ ಒಂದು ಪ್ರೇರಣೆಯಿಂದ ನಾವು ಈ ವಾಕಿಂಗ್ ಆಗಲಿ, ಈ ಒಂದು ಏನಿವತ್ತು ಚಾರಿಟಿ ಮಾಡಿದ್ದೇವೆ, ಅದು ಅವರ ಆಶೀರ್ವಾದ ಇನ್ನೂ ಇರಲಿ, ಇನ್ನೂ ನಾವು ಮಾಡುವಂತಾಗಲಿ ಅಂತ ಹೇಳಿ.